ಕೆಸಿಸಿಎ ಪರವಾಗಿ ಎಫ್ ಕೆ ಸಿಸಿಐನ ಇವತ್ತು ತಾವು ಇಲ್ಲಿ ಆಹ್ವಾನ ಮಾಡಿ ಮುಖ್ಯ ಅತಿಥಿಗಳು ಮಾಡಿದ್ದಕ್ಕೆ ಎಫ್ ಕೆ ಸಿಸಿ ವತಿಯಿಂದ ತಾವು ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಾಹಿತ್ಯ ಪರಿಷತ್ತು ಹಾಗೂ ಕೈಗಾರಿಕೆ ಭಾಳ ವ್ಯತ್ಯಾಸ ಇದೆ. ಜೀವನದಲ್ಲಿ ಮುಖ್ಯವಾಗಿ ಒಂದು ರೈತರು, ಒಂದು ಕಡೆ ಕೈಗಾರಿಕಾ ವ್ಯಾಪಾರ. ದಿಸ್ ಇಸ್ ದ ಎಕನಾಮಿ, ಬಿಸ್ನೆಸ್ ನಡೀತದೆ. ಬಿಸ್ನೆಸ್ ನಡಿಬೇಕಾದ್ರೆ ಹೊಂದಾಣಿಕೆ ಆಗತ್ತೆ. ಹಾಗೆ ಈ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾಡು ಸಂಸ್ಕೃತಿ ಎಲ್ಲ ನಡಿಬೇಕಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಕಲ್ಚರ್, ನಮ್ಮ ಕನ್ನಡ ರಾಜ್ಯದ ಭಾಷೆ ಹಾಗೂ ನಮ್ಮ ಕಲೆಯ ಉಪನ್ಯಾಸ ಕವನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹತ್ವದ ಏನು, ಯಾವ ರೀತಿ ಎಫ್ ಕೆ ಸಿ ಸಿ ಐನ ಸಂಸ್ಥಾಪಕರಾದ ಭಾರತ ರತ್ನ ಶ್ರೀ ಎಂ ವಿಶ್ವೇಶ್ವರ ಅವರು ತಮ್ಮ ಸಂಸ್ಥಾಪಕರು ಕನ್ನಡ ಸಾಹಿತ್ಯ ಪರಿಷತ್ಗೆ ಎಂ ವಿಶ್ವೇಶ್ವರ ಎಫ್ ಕೆ ಸಿ ಸಿ ಐ 1916 ಪ್ರಾರಂಭ ಆಗಿತ್ತು. 108 ವರ್ಷದ ನಾನು ಅಧ್ಯಕ್ಷ. ಹಾಗೆ ತಾವು ಇವತ್ತು 2 ಪ್ರಶಸ್ತಿಯನ್ನು ಸ್ಟಾಫ್ಗೆ ತಮ್ಮ ದತ್ತಿ ಅಂತೇನು ತಾವು ಹೇಳಿದ್ರೆ ಅದನ್ನು ಕೊಟ್ಟಿದ್ದೀರಾ, ಅದನ್ನು ನನಗೂ ಬಹಳಷ್ಟು ಸಂತೋಷ ತಂದಿದೆ. ಯಾಕಂದರೆ ಒಬ್ಬ ಸಾಹಿತ್ಯ ಪರಿಷತ್ತಿನ ಈ ಥರ ಒಂದು ಸುಮಾರು ವರ್ಷಗಳಿಂದ ಒಂದು ದಾನಿಗಳು ಕೊಟ್ಟಿರ ಸಂರಕ್ಷಣೆನ ಎಂಪ್ಲಾಯೀಸ್ಗೆ ತಾವು ಕೊಟ್ಟಿರೋದು ಇಟ್ ಈಸ್ ಎ ಹಾರ್ಟ್ ಟಚಿಂಗ್ ಮೂಮೆಂಟ್ ಫಾರ್ ಎಫ್ ಕೆ ಸಿ ಸಿ ಆಲ್ಸೋ. ನಾವು ಈ ಥರ ಮಾಡ್ಬೋದು ನಮ್ಮ ಎಂಪ್ಲಾಯೀಸ್ಗೆ ಅಂತ ನಮಗೂ ಒಂದು ಕಲ್ಪನೆ ಬಂದಿದೆ. ಇವರು ಹಾಗೆ ಎಫ್ ಕೆ ಸಿ ಸಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸ್ಟೇಟ್ ಹಾಗೂ ಸೆಂಟ್ರಲ್ ರಾಜ್ಯ ನಮ್ಮ ಪಾಲಿಸಿ ಇರ್ಬೋದು, ಲೇಬರ್ ಇರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಪವರ್ ಇರ್ಬೋದು, ಎ ಪಿ ಎಂ ಸಿ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಹೊಂದಾಣಿಕೆನಲ್ಲಿ ಏನು ಸಮಸ್ಯೆ ಇದ್ದರೆ ಎಫ್ ಕೆ ಸಿ ಸಿ ಐ ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ನ ನಾನು ಮಾತುಕತೆ ನಡೆಸಿಬಿಟ್ಟು ಪಾಲಿಸಿ ಆಗಲಿ ವ್ಯಾಪಾರ ಸುಗಮವಾಗಿ ನಡೀಬೇಕು ಅಂತ ಹೊಂದಾಣಿಕೆ ಭಾಳಷ್ಟು ವರ್ಷಗಳಿಂದ ಮೊದಲು ಸ್ಟೇಟ್ ಬಜೆಟ್ ಬರ್ತಾ ಇರುವಾಗ ನಮ್ಮಲ್ಲಿ 1962-85 ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದವರು ನಮ್ಮ ಎಫ್ ಕೆ ಸಿ ಐ ಬಂದು ಯಾವ ರೀತಿ ಪಾಲಿಸಿ ಮಾಡಬೇಕು ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಅಂತ ಕೇಳ್ತಾರೆ. ಬಟ್ ಇವಾಗ ನಾವು ಇಟ್ ಇಸ್ ಆಲ್ ಸೆಂಟ್ರಲೈಸ್. ಬಟ್ ಆದ್ರೂ ಈ ಸಲ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಪ್ರಾಥಮಿಕ ಕೊಟ್ಟಿದ್ದಾರೆ. ನಾನು ಅಲ್ಲಿ ಹೋಗಿ ಫೈನಾನ್ಸ್ ಮಿನಿಸ್ಟರ್ ಒಂದು 12 ಜನ ವಿಶೇಷ ತಂಡದಲ್ಲಿ ಬಜೆಟ್ ಮಾಡುವಾಗ ಎಫ್ ಕೆ ಸಿ ಸಿ ಐಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕಕ್ಕೂ ನಾವು ಪ್ರಾತಿನಿಧ್ಯ ಕೊಟ್ಟಿರೋದು ನಾವು ಸರ್ ಎಂ ವಿಶ್ವೇಶ್ವರಯ್ಯ ಕೊಡುಗೆ. ಯಾಕಂದರೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಬಹಳಷ್ಟು ಕಾರ್ಯಕ್ರಮಗಳು ಡಾಕ್ಟರ್ ಮನೋಹರ್ ಜೋಶಿ ಬಂದಮೇಲೆ ಇಲ್ಲಿ ನಾನು ಈ ನ್ಯೂ ತಲಕಪೇಟ್ನಲ್ಲೇ ಮೊದಲು ನನ್ನ ಅಂಗಡಿ ಇದ್ದಿದ್ದು. ಐ ಹ್ಯಾವ್ ಸೀನ್ ಕರ್ನಾಟಕ ಸಾಹಿತ್ಯ ಪರಿಷತ್ತು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಇವಾಗ ಯಾವ ರೀತಿ ಬಂದಿದೆ, ಅದಕ್ಕೆ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಹಾಗೆ ನಮ್ಮಲ್ಲಿ ಹೇಳ್ತಾರೆ ನಾವು ಭಾಮಾಶ, ನಾವೇನಂದರೆ ಯಾರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿದರೆ ನಮ್ಮ ಕಡೆ ಬರ್ತಾರೆ. ನಾವು ಅದನ್ನು ನಮ್ಮಲ್ಲಿರೋ ಶಕ್ತಿಯಿಂದ ನಾವು ಪ್ರೋತ್ಸಾಹಿಸ್ತೀವಿ. ಮೈ ಓನ್ಲಿ ರಿಕ್ವೆಸ್ಟ್ ವೆದರ್ ಐ ಕ್ಯಾನ್ ಮೇಕ್ ಆರ್ ನಾಟ್ ಟು ದ ಪ್ರೆಸಿಡೆಂಟ್ ಆಫ್ ದ ಕರ್ನಾಟಕ ಸಾಹಿತ್ಯ ಪರಿಷತ್ ದಟ್ 2 ನನ್ನ ಕಲ್ಪನೆ ಇರೋದು, ಒಂದು ಉಪನ್ಯಾಸ ಬರೆಯೋರು, ಇನ್ನೊಂದು ಪೋಯಮ್ಸ್ ಕವನ ಬರೆಯೋರಿಗೆ ಫಾರ್ 5 ಹೊಸೊಬ್ಬರು ಯಾರು ಬರ್ತಾ ಇದ್ದಾರೆ, ವೆದರ್ ಇಟ್ ಈಸ್ ಪೊಯಮು, ವೆದರ್ ಇಟ್ ಈಸ್ ಫಾರ್ಮ್ ಅ ಬುಕ್ ಉಪನ್ಯಾಸಕ್ಕೆ 25,000 ಈಚ್ ಎವ್ರಿ ಇಯರ್ ಫಾರ್ 5 ಐ ವಿಲ್ ಸಪೋರ್ಟ್ ದೆಮ್ ಬಿಕಾಸ್ ಟು ಆ ಕಲೆನ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಪ್ರಶಸ್ತಿ ಮಾನಿಟರಿ ಫಂಡ್ ದುಡ್ಡಲ್ಲ, ಬಟ್ ಆ ಕಲೆ ಉಳಿಬೇಕು ಬರೆಯೋಕ್ಕೆ. ಬಿಕಾಸ್ ವಾಟ್ ಐ ಹ್ಯಾವ್ ಸೀನ್ ನಾವು ಇನ್ ವಿದೇಶದಲ್ಲೆಲ್ಲ ಹೋಗ್ತಾ ಇದ್ದಾಗ ಎಲ್ಲ ಎವ್ರಿಥಿಂಗ್ ಈಸ್ ಇಂಟ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎವ್ರಿ ಒನ್ ಇಸ್ ಆನ್ ಮೊಬೈಲ್, ಎವ್ರಿ ಡೇಟಾ ಇಸ್ ಮೊಬೈಲ್, ಯಾರು ಓದಲ್ಲ, ಯಾರು ಬರೆಯಲ್ಲ. ಸೊ ವೆನ್ ಐ ಕಮ್ ಟು ಕನ್ನಡ ಸಾಹಿತ್ಯ ಪರಿಷತ್
sitting here, I just thought, when the eminent persons have donated for the employees, why not to make ಇದನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಪ್ರಯತ್ನ ನಂದು ನನ್ನ ಪರ್ಸನಲ್ ವ್ಯಕ್ತಿಯಿಂದ ಎವ್ರಿ ಇಯರ್ 50,000 ಐ ಗಿವ್ ಇಟ್ ಈಸ್ ಅಪ್ ಟು ದ ಕರ್ನಾಟಕ ಸಾಹಿತ್ಯ ಪರಿಷತ್ ಪ್ರೆಸಿಡೆಂಟ್ ಟು ಅವಾರ್ಡ್ 25,000 ಈಚ್ ಫಾರ್ ಎ ಪೊಯಮ್ ಆ್ಯಂಡ್ ಫಾರ್ ಎ ಬುಕ್ ಹೂ ಹ್ಯಾಸ್ ಟು ಡೂ ದಟ್ ಈಸ್ ಮೈ ರಿಕ್ವೆಸ್ಟ್ ಟು ದ ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ 5 ವರ್ಷ ಯಾಕೆ ಹೇಳ್ತೀನಿ ಅಂದರೆ ವಿ ಡೋಂಟ್ ನೋ ವಾಟ್ ಹ್ಯಾಪನ್ ಬಟ್ 5 ಇಯರ್ಸ್ ಐ ಅಶ್ಯೂರ್ ಯು I will deposit the amount, they will collect every year, the amount will come to them. Again, Karnataka Vanijya Kaigarike Mahasamste, Kannada Sahitya Parishat, 1915, Namdu 1916, more or less, Nalwadi Krishna Maharajaru, Saryam Visheshwaraya, Mirza Ismail, they are all a team. ವಿಷನ್ಗೆ ನಾವು ನೋಡ್ಬೋದು ವಿಷನರಿ ಹೆಂಗಿರಬೇಕು ಅಂತ ಹೇಳಿದ್ರೆ 100 ಇಯರ್ಸ್ ಬ್ಯಾಕ್ ಬ್ಯಾಂಕ್ ಬೇಕು, ಕಲ್ಚರಲ್ಗೆ ಸೆಂಚುರಿ ಕ್ಲಬ್ ಬೇಕು, ಸಾಹಿತ್ಯಕ್ಕೆ ಕಲೆ ಉಳಿಸೋಕ್ಕೆ ಸಾಹಿತ್ಯ ಪರಿಷತ್ ಬೇಕು, ವ್ಯಾಪಾರ ಆಗೋದಕ್ಕೆ ಮೈಸೂರು ಕಾಮರ್ಸ್ ಅದು ಇವತ್ತೇ ಇವತ್ತು ಅದು FKCCI. ಸೊ ಇದೆಲ್ಲ ಕಲ್ಪನೆ. ವಿಷನರಿ ಎ ಮ್ಯಾನ್ from Karnataka, it is deserved Bharat Ratna, much more beyond that. Tavelta idru Gandhi bitre next was sir Visheshwaraya, there is no doubt about that. But visionary, now manne ee water crisis Bangalore gaadaga, I made myself a statement in the sabhe nadita iravaga, how to tackle Bangalore water crisis bagge tavelidu innoppa Visheshwaraya kuttu bandre naavu idanna bagayarisabodu anta nanu ಈ ಒಂದು 3 ತಿಂಗಳ ಹಿಂದೆನೆ ನಮ್ಮ BWSS ಚೇರ್ಮನ್ ಆದ್ರ ರಾಮ್ಪ್ರಸಾದ್ ಮನೋಹರ್ IAS ಆಫೀಸರ್ಗೆ ಮುಂದೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಅಧ್ಯಕ್ಷರು ಹೇಳಿದ್ರು ನಾನು ನಿತ್ಯ ಬೆಳಗ್ಗೆ ಕುಡಿಯುವಾಗ ನೆಪಿಸ್ತೀನಿ ಅಂತ. ಬಟ್ ಸಮಸ್ಯೆ ಬಂದಾಗೂ ನಾವು ನೆಪಿಸ್ಕೊಳ್ತಾ ಇದ್ದೀವಿ. ಯಾರು ಇದನ್ನು ಪರಿಹಾರ ತಂದುಕೊಡ್ತಾರೆ? ಸರಿ, ಮಿಶ್ರ ಆ ಥರ ಜೀನಿಯಸ್ ಯಾರಿದ್ದಾರೆ? ಕೈಗಾರಿಕೆ ವಾಣಿಜ್ಯ ಮತ್ತು ಕೈಗಾರಿಕೆ ಬಂದರೆ ತಾವು ಹೇಳಿದ್ರೆ ವಿದ್ಯೆ ಒಂದು ಕಡೆ, ಬಟ್ ಹಿ ಹ್ಯಾಸ್ ಗಿವನ್ ಇಂಜಿನಿಯರ್ಸ್ ಡೇ, ಹಿ ಕ್ಲಿಯರ್ಲಿ ಹ್ಯಾಸ್ ಮೆನ್ಷನ್ಡ್ ಯು ಈಧರ್ ಇಂಡಸ್ಟ್ರಿಯಲೈಸ್ ಆರ್ ಯುಲ್ ಪೆರಿಷ್. ಕಾರ್ಖಾನೆಗಳನ್ನು ಅವ್ರು ಸ್ಥಾಪನೆ ಮಾಡಿಕೊಂಡೇ ಬಂದರು, ಇಂಡಿ ಕಾಮರ್ಸ್ ಪ್ರಕಾರ, ವ್ಯಾಪಾರ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು. ಯಾಕಂದರೆ ಉದ್ಯೋಗ ಸೃಷ್ಟಿ ಮಾಡಿದಾಗೆಲ್ಲನೇ ಬೆಳವಣಿಗೆ ಆಗೋದು ಎಕನಾಮಿನಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಇಟ್ ವಾಸ್ ಇನ್ ಮಾರ್ ಕಂಪ್ಲೀಟ್ ಮ್ಯಾನ್. ಆ ಡ್ರೆಸ್ಸಿಂಗ್ ಸ್ಟೈಲು ನೋಡಿ ಯಾವತ್ತೂ ಇವತ್ತು ಇಂಪ್ಯಾಕ್ಟ್. ನಮ್ಮ ಭಾಳಷ್ಟು ನಮ್ಮಲ್ಲಿ ಒಂದು ಲೈಬ್ರರಿನಲ್ಲಿ ಆರ್ಡಿನರಿ ಥರ ಯಾವತ್ತೂ ಇರಲಿಲ್ಲ. ಬಟ್ ಅಂದರೆ ಮ್ಯಾನ್ ವಾಸ್ ವಿತ್ ಪರ್ಫೆಕ್ಟ್. ಯಾವ ರೀತಿ ಅವರು ಕಂಪ್ಲೇಂಟ್ ಇತ್ತು, ಯಾವ ರೀತಿ ಅವರು ಇಂಜಿನಿಯರಿಂಗ್ನ ಪ್ಲ್ಯಾನ್ ಮಾಡ್ತಾ ಇದ್ರು, ದ ಮ್ಯಾನ್ ಈಸ್ ಡ್ರೆಸ್ಸಿಂಗ್ ಸ್ಟೈಲ್ನಲ್ಲೇ ಗೊತ್ತಾಗ್ಬಿಡ್ತದೆ ಮ್ಯಾನ್ ಆಫ್ ಪರ್ಫೆಕ್ಷನ್. ಅವ್ರು ಕೆಲಸ ಮಾಡೋದೆಲ್ಲ ಪರ್ಫೆಕ್ಟ್ ಆಗುತ್ತೆ. ಇವತ್ತು 100 ವರ್ಷ ಆದಮೇಲೆ ನಾವು ಅದನ್ನು ಗುರುತಿಸ್ತಾ ಇದ್ದೀವಿ, ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ಇವತ್ತು ಈ ಸಮಾರಂಭಕ್ಕೇ ಅವ್ರು ಹುಟ್ಟಿದ ಬದಲ ಸಮಾರಂಭಕ್ಕೂ ನಾವು ಆಚರಣೆ ಮಾಡ್ತಾ ಇದ್ದೀವಿ.